ಕತೆ ಹೇಗೆ ಹೇಳ್ಬೇಕು ಅನ್ನೋದು ನನಗೂ ಒಂದ್ ಲೈನ್ ಅಂದಿದ ತಕ್ಷಣ ನಾವು ಕತೆ ಪ್ರೊಡ್ಯೂಸರ್ ಹೇಳಿದ್ರೆ ಹೇಳ್ಬಿಡ್ತೀವಿ ಸರ್, ಪ್ರೊಡ್ಯೂಸರ್ ಮುಂದೆ ಹೇಳ್ಬೇಕಾದ್ರೆ ಅದಿನ್ನು ಕಲಿಯಕ್ಕೆ ಆಗ್ತಾ ಗೊತ್ತಿಲ್ಲ ಅದನ್ನ. ಮತ್ತೆ ಅವರು ಶಾರ್ಪ್ ಆಗಿ ಬರೀತಾರೆ. ಆ ಶಾರ್ಪ್ನೆಸ್ ಗಿಂತ ಕತೆಯಲ್ಲಿ ಬಹಳಷ್ಟು ಕ್ಯೂರಿಯಾಸಿಟಿ ಇಟ್ಕೊಂಡಿದೆ ಮೇಡಮ್. ತುಂಬಾ ಚಿಕ್ಕ ಪಾಯಿಂಟ್, ತುಂಬಾ ಸಣ್ಣ ಪಾಯಿಂಟ್ ಹೇಳ್ಬಿಟ್ರೆ ಇಡೀ ಕತೆ ಹೊರಗೆ ಹೋಗುತ್ತೆ. ಆ ತರದ ಒಂದು ಕಂಟೆಂಟ್ ಈ ಕತೆಯಲ್ಲಿದೆ. ಹಾಗಾಗಿ ಹೇಳೋದಕ್ಕೂ ನನಗೂ ಭಯ ಇದೆ. ಸೊ ನೀವು ಈ ಕಥೆಯಲ್ಲಿ ಬರ್ತಿರುವಂತ ಪಾತ್ರಗಳನ್ನ ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಯಾರೋ ಕೇಳಿದ್ರು ಸರ್ ತ್ರಿಬಲ್ ರೋಲ ಇಲ್ಲ ಒಬ್ನೇ ಮೂರ್ ತರ ಪಾತ್ರನ, ಯಾವ ತರ ಕತೆ, ಏನು, ಎಷ್ಟ್ ಜನ ಹೀರೋಯಿನ್ಸ್, ಐದು ಶೇಡ್ ಇದೆ ಅಂತಿದ್ರೆ, ಮೂರ್ ಜನ ಹೀರೋಯಿನ್ಸ್ ಇದಾರೆ, ಇನ್ನ ಎರಡು ಕ್ಯಾರೆಕ್ಟರ್ ಯಾರು ಹೀರೋಯಿನ್ಸ್, ಏನ್ ಕತೆ, ಈ ತರದೆಲ್ಲ ಕ್ವಶನ್ಸ್ ಬರ್ತಿದೆ. ಈ ತರದ ಒಂದು ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗ್ಲಿ, ಆದ್ರೇನೆ ನಮಗೂ ಅದರದ್ದು ಲಾಭ ಸಿಗುತ್ತೆ. ಹಾಗಾಗಿ ಕತೆ ಬಗ್ಗೆ ದಯವಿಟ್ಟು ಏನು ಹೇಳಕ್ ಆಗಲ್ಲ, ಕ್ಷಮೆ ಇರಲಿ. ಸಾರಿ, ನನ್ನ ಚಿತ್ರದ ಪಾತ್ರ ವರ್ಗದಲ್ಲಿ ರವಿಶಂಕರ್ ಸರ್ ಇದ್ದಾರೆ. ಅವರು ತುಂಬಾ ವರ್ಷಗಳ ನಂತರ ಅವರೇ ಹೇಳಿದ ಮಾತಿದು, ನನಗೆ ಬಹಳ ವರ್ಷಗಳ ನಂತರ ತುಂಬಾ ಒಳ್ಳೆ ಪಾತ್ರ ಸಿಕ್ಕಿದೆ ಡೈರೆಕ್ಟರ್ ಅಂತ. ಅಂದ್ರೆ ಅವ್ರ ಪಾತ್ರ ಬಂದು ಈ ಕಥೆಯಲ್ಲಿ ಒಂದು ವಿಲ್ಲನ್ ಅಂತ ಬಿಂಬಿಸಿದೀವಿ ಆಚೆಗೆ, ಆದ್ರೆ ಒಳಗಡೆ ಹೋದ್ರೆ ಅವ್ರದ್ದು ಹೇಗೆ ಹೀರೋಗೆ ನಾಲ್ಕೈದು ಶೇಡ್ ಇದೆಯೋ, ಅವ್ರ ಪಾತ್ರಕ್ಕೂ ಅದೇ ರೀತಿ ಒಂದು ಮೂರು ಶೇಡ್ ಇದೆ ಈ ಕತೆ ಒಳಗಡೆ. ಅವ್ರಿಗೆ ಬಹಳ ವಿಭಿನ್ನವಾದಂತ ಒಂದು ಒಂದು ಪಾತ್ರಗಳು ಬಂದು ಹೋಗುತ್ತೆ. ಒಬ್ಬ ವಿಲ್ಲನ್ ಅಂದ್ರೆ ಬರೀ ವಿಲ್ಲನ್ನು ಅಬ್ಬರಿಸೋದಕ್ಕೆ ಗರ್ಜನೆ ಮಾಡೋದಕ್ಕೆ ಅಂತ ಅಲ್ದಿರ, ಒಂದು ಪಾತ್ರಗಳೇ ಬದಲಾಗ್ತಾ ಹೋಗುತ್ತೆ ಮಧ್ಯದಲ್ಲಿ. ತಂದೆ ಪಾತ್ರ ಆಗುತ್ತೆ, ಮಗನ ಪಾತ್ರ ಆಗುತ್ತೆ, ಗಂಡನ ಪಾತ್ರ ಆಗುತ್ತೆ. ಸೊ ಆ ಒಂದು ಶೇಡ್ ನ ಬಹಳ ಚೆನ್ನಾಗಿ ನಿಭಾಯಿಸಿದ್ರೆ ರವಿಶಂಕರ್ ಸರ್. ಅವ್ರಿಗೆ ಸಪೋರ್ಟಿವ್ ಆಗಿ ಕೋಟೆ ಪ್ರಭಾಕರ್, ಅವರಂತೂ ತಿಂದಾಕ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಅವರು ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಈ ವಿಚಾರದಲ್ಲಿ ಒಂದು ಬೇರೆ ಮಟ್ಟಕ್ಕೆ ಮಾಡಿದ್ರು. ಇನ್ನು ಅವ್ರ ಜೊತೆಯಲ್ಲಿ ವಿಜಯ್ ಚೆಂಡೂರು, ನಾಗರಾಜ್ ಅರಸು, ಕೋವಿದೇಗೌಡ, ನಮ್ಮ ವಿಕ್ಟ್ರಿ ವಾಸು ಅವರು, ಉಮೇಶ್ ಅಣ್ಣ ಅವರು, ಇನ್ನು ಸೀರಿಯಸ್ ತುಂಬಾ ಜನ ನಟರುಗಳು ಈ ಚಿತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ. ಎಲ್ಲ ಮೀಟ್ ಮಾಡೋಕೆ ಆಪರ್ಚುನಿಟಿ ಸಿಕ್ತು, ಸ್ಪೆಷಲಿ ಕೊರೋನಾ ಔಟ್ ಬ್ರೇಕ್ ಆದ ನಂತರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ರಾಮ್ ನಾರಾಯಣ್ ಸರ್ ಅಂಡ್ ಬಸವರಾಜ್ ಸರ್ ಫಾರ್ ಸೆಲೆಕ್ಟಿಂಗ್ ಮೀ ಆಸ್ ಒನ್ ಆಫ್ ದ ಹೀರೋಯಿನ್ಸ್. ಅಂಡ್ ಥ್ಯಾಂಕ್ ಯು ಮೋಕ್ಷೇಂದ್ರ ಸರ್, ಇಂಥ ಒಂದು ಅದ್ಭುತ ತಂಡಕ್ಕೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ನಾನು ಒಂದು NRI ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ವೆರಿ ಸಾರ್ಟ್ ಆಫ್ ರಫ್ ಅಂಡ್ ಸ್ಟಫ್, ರಫ್ ಅಂಡ್ ಟಫ್ ಅಂಡ್ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಇರೋ ಕ್ಯಾರೆಕ್ಟರ್. ಅಂಡ್ ನನಗೆ ಲೋಕಲ್ ಆಗಿರೋ ಪ್ರಜ್ವಲ್ ಮೇಲೆ ಫುಲ್ ಲವ್ ಆಗುತ್ತೆ. ಅಂಡ್ ಅವರು ನಮ್ಮವರು ಇದರಲ್ಲಿ. ಸೊ ಸ್ಪೆಷಲಿ ನಾವು ವರ್ಕಿಂಗ್ ವಿತ್ ರಾಮನಾರಾಯಣ್ ಸರ್, ಎಂತ ಒಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಂದ್ರೆ, ರಾಮನಾರಾಯಣ್ ಸರ್ಗೆ ಗೊತ್ತುಂಟು ನನ್ಗೆ ಈ ಕ್ಯಾರೆಕ್ಟರ್ ಹೀಗೆ ಪ್ಲೇ ಆಗ್ಬೇಕು, ಈ ಕ್ಯಾರೆಕ್ಟರ್ ಹೀಗೆ ಪ್ಲೇ ಆಗ್ಬೇಕಂತ. ಫಾರ್ ಎಕ್ಸಾಂಪಲ್, ನನ್ ರೋಲ್ ಬೇರೆ ತರ ಇದೆ. ಸೊ ಒಂದೊಂದ್ಸಲ ಏನಾಗ್ತಿತ್ತು, ನಾವು ಆಲ್ಮೋಸ್ಟ್ ಎಂಟೈರ್ ಟೀಮ್ ಇರ್ತಾ ಇದ್ವಿ ಒಂದೇ ಸೀನ್ ಅಲ್ಲಿ. ಸೊ ನನ್ ಪಾತ್ರ ಒಂಥರ ಇದೆ, ರಾಜಿಯವರ ಪಾತ್ರ ಒಂಥರ ಇದೆ, ಲೇಖಾ ಅವರ ಪಾತ್ರ ಒಂಥರ ಇದೆ, ಅಂಡ್ ಅಗೇನ್ ರವಿಶಂಕರ್ ಸರ್, ಪ್ರಜ್ವಲ್ ಅವರು. ಸರ್ ನ್ಯೂ ವಾಟ್ ಎಕ್ಸಾಕ್ಟ್ಲಿ ಹಿ ವಾಂಟ್ಸ್ ಫ್ರಮ್ ಅಸ್, ಅಂಡ್ ಅದನ್ನ ತುಂಬಾ ಚೆನ್ನಾಗಿ ನಮ್ಮಿಂದ ಆಕ್ಟ್ ಕೂಡ ಮಾಡಿಸ್ತಾ ಇದ್ರು. ಅಂಡ್ ಸ್ಕ್ರೀನ್ ಪ್ಲೇ ಎಷ್ಟು ಚೆನ್ನಾಗಿದೆ ಅಂದ್ರೆ, ಲೈಕ್ ನೀವು ಮೂವಿ ನೋಡುವಾಗ ವೆನ್ ಇಟ್ ರಿಲೀಸಸ್ ಹೇಗಿದೆ ಅಂದ್ರೆ, ಪ್ರತಿ ಸೀನ್ ನೋಡುವಾಗ ನಿಮ್ಗೆ ತುಂಬಾ ಕುತೂಹಲ ಇರುತ್ತೆ, ಇನ್ನೇನಾಗುತ್ತೆ ಇನ್ನೇನಾಗುತ್ತೆ, ಹೀಗಿರುತ್ತಾ ಹಾಗಿರುತ್ತಾ ಅಂತ. ಸೊ ಎಕ್ಸ್ಟ್ರೀಮ್ಲಿ ಬ್ರಿಲಿಯಂಟ್ ಸ್ಕ್ರೀನ್ ಪ್ಲೇ, ಸಚ್ ಎ ಥ್ರಿಲ್ಲಿಂಗ್ ಮೂವಿ, ಐ ಎಮ್ ಶೋರ್ ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅಂತ. ಅಂಡ್ ಪ್ರಜ್ವಲ್, ಐ ಹ್ಯಾವ್ ಟು ಸೇ ಹಿ ಈಸ್ ಅ ಪರ್ಫೆಕ್ಷನಿಸ್ಟ್. ಯಾಕೆಂದ್ರೆ ಅವ್ರು ಒಂದೊಂದ್ಸಲ ಒಂದೇ ದಿನದಲ್ಲಿ ಎಲ್ಲ ಮೂರು ಕ್ಯಾರೆಕ್ಟರ್ನು ಏನೋ ಮೂರು ಡಿಫ್ರೆಂಟ್ ಶೇಡ್ಸ್, ಇದ್ರ ಬಗ್ಗೆ ನನ್ಗೆ ಇವತ್ತೇ ಗೊತ್ತಾಗಿತ್ತು, ಬಟ್ ಮೂರ್ ಡಿಫ್ರೆಂಟ್ ಶೇಡ್ಸ್ ಒಂದೇ ದಿನ ಪ್ಲೇ ಮಾಡ್ತಿದ್ರು. ಅಂಡ್ ನಮ್ಗೆ ಫಾರ್ ಎಕ್ಸಾಂಪಲ್, ಯುನೋ ನನ್ಗೆ ರಾಜಶ್ರೀಗೆ ಲೇಖಕ್ಗೆ, ವಿರ್ ಆಲ್ ಹ್ಯಾವಿಂಗ್ ಲೈಕ್ ಒನ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಟು ಯುನೋ ವರ್ಕ್ ಆನ್. ಬಟ್ ಪ್ರಜ್ವಲ್ ಅವ್ರಿಗೆ ಒಂದೇ ದಿನದಲ್ಲಿ ಯುನೋ ತ್ರೀ ಡಿಫ್ರೆಂಟ್ ಶೇಡ್ಸ್ ಪ್ಲೇ ಮಾಡ್ಬೇಕಿತ್ತು. ಅವ್ರು ಎಷ್ಟು ಯುನೋ ಅವ್ರಿಗೆ ಎಷ್ಟು ಪ್ರೆಸೆನ್ಸ್ ಆಫ್ ಮೈಂಡ್ ಇತ್ತಂದ್ರೆ, ಲೈಕ್ ಹೀ ನ್ಯೂ ಓ ಈ ಕ್ಯಾರೆಕ್ಟರ್ ಅಲ್ಲಿ ನನ್ ಸ್ಟಾಫ್ ಹಾಕೊಂಡಿದ್ದಲ್ಲ, ಈ ಕ್ಯಾರೆಕ್ಟರ್ ಅಲ್ಲಿ ನನ್ ಸ್ಟೈಲ್ ಹೀಗಿತ್ತಲ್ಲ, ಆ ಕ್ಯಾರೆಕ್ಟರ್ ಓ ನಾನು ಹೀಗಿರ್ಬೇಕಲ್ಲ, ಇದ್ರಲ್ಲಿ ನನ್ನ ಬಾಡಿ ಲ್ಯಾಂಗ್ವೇಜ್ ಹೀಗಿರ್ಬೇಕು. ಸೊ ಹಿ ವಾಸ್ ಸೋ ಫ್ರೀಕಿಂಗ್ ಗುಡ್ ದಟ್ ಐ ರಿಯಲಿ ಅಪ್ರಿಶಿಯೇಟ್ ಪ್ರಜ್ವಲ್. ಇಟ್ ವಾಸ್ ರಿಯಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಯು. ಅಂಡ್ ರವಿಶಂಕರ್ ಸರ್ ಜೊತೆ
ಇಟ್ ವಾಸ್ ಸೋ ಬ್ರಿಲಿಯಂಟ್. ನನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಫಸ್ಟ್ ದಿನ ಅವ್ರ ಜೊತೆ ವರ್ಕ್ ಮಾಡಿದಾಗ, ಐ ಮೀನ್ ದ ಫಸ್ಟ್ ಸೀನ್, ಒಂಥರ ಹೆದರಿಕೆ ನನ್ಗೆ. ಐ ಮೀನ್ ಎನಿ ದೊಡ್ಡ ಆರ್ಟಿಸ್ಟ್ ಬರುವಾಗ ನನ್ಗೆ ಫಸ್ಟ್ ಟೈಮ್ ಒಂಥರ ಬುಕ್ 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 ಆಗೋದು. ಐ ಡೋಂಟ್ ನೋ ವೈ ಐ ಲೈಕ್ ಟು ಸ್ಕೇರ್, ಬಟ್ ದೆನ್ ಅವ್ರು ತುಂಬಾ ಯುನೋ ಕಂಫರ್ಟಬಲ್ ಫೀಲ್ ಮಾಡಿಸಿ, ಅಂಡ್ ವಿ ಡಿಡ್ ಡೆಲಿವರ್ ಆಲ್ ಆಫ್ ಅಸ್, ವಿ ಡಿಡ್ ಅವರ್ ಬೆಸ್ಟ್ ಅಂಡ್ ಯುನೋ ಡೆಲಿವರ್ ವಾಟ್ ಎವರ್ ವಿ ಕುಡ್. ಸೊ ದ್ಯಾಟ್ ವಾಸ್ ರಿಯಲಿ ನೈಸ್ ಎಕ್ಸ್ಪೀರಿಯನ್ಸ್. ಇನ್ನೊಂದು ಏನಂದ್ರೆ, ಐ ಆಮ್ ಸೋ ಎಕ್ಸೈಟೆಡ್ ರವಿ ಬಸ್ರೂರ್ ಅವರು ಈ ಮೂವಿಗೆ ಮ್ಯೂಸಿಕ್ ಮಾಡ್ತಿದ್ದಾರೆ. ಸೊ ಎಲ್ಲ ಮಾಧ್ಯಮದವ್ರಿಗೂ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಈ ಒಂದು ಸಮಯದಲ್ಲಿ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೇಳ್ತಾ ಇದ್ರು ಎಷ್ಟು ಅಂದ್ರೆ ಎಲ್ಲಿ ನಿಮ್ಮನ್ನ ನೋಡಿಲ್ಲ, ಎಲ್ಲಿದ್ರಿ, ಏನ್ ಮಾಡ್ತಾ ಇದ್ರಿ ಅಂತ. ನಾನು ಬಾಂಬೆಯಲ್ಲಿ ಥಿಯೇಟರ್ ಮಾಡ್ತಾ ಇದ್ದೆ, ಸಿನಿಮಾ ಮಾಡಾದ್ಮೇಲೆ ಥಿಯೇಟರ್ ಮಾಡ್ತಾ ಇದ್ದೆ, ಸೊ ಹಾಗಾಗಿ ಕಾಣಿಸ್ಕೊಂಡಿಲ್ಲ. ಸೊ ಈಗ ತಿರ್ಗಾ ನಾನು ಸಿನಿಮಾಗಳು ವಾಪಸ್ ಮಾಡ್ತಾ ಇದ್ದೀನಿ. ಮತ್ತೆ ಈ ಒಂದು ಸಿನಿಮಾದಲ್ಲಿ ರಾಮ್ ಸರ್ ಹಾಗೂ ಬಸವರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್, ನನ್ನ ನಂಬಿ ಒಂದು ಪಾತ್ರ ಕೊಟ್ಟಿದ್ದೀರಾ, ತುಂಬಾ ತುಂಬಾ ಧನ್ಯವಾದ. ನನ್ಗೆ ಫಸ್ಟ್ ಆಫ್ ಆಲ್ ವರ್ಕಿಂಗ್ ವಿತ್ ಪಿ ಪ್ರಜ್ವಲ್, ನಾವು ಪಿ ಡಿ ಅಂತ ಕರಿತೀವಿ, ಸೊ ವರ್ಕಿಂಗ್ ವಿತ್ ಪ್ರಜ್ವಲ್ ವಾಸ್ ದ ಮೋಸ್ಟ್ ಎಕ್ಸೈಟಿಂಗ್ ಥಿಂಗ್ ಫಾರ್ ಮೀ. ತುಂಬಾ ಒಂದು ಸಿಂಪಲ್ ಹುಡುಗಿ ಆಗಿರುವಂತ ಒಂದು ಪಾತ್ರ ನಮ್ದು, ತುಂಬಾ ಮುಕ್ತವಾಗಿ ಸಿಂಪಲ್ ಆಗಿ ಯಾವಾಗ್ಲೂ ತಂದೆ ತಾಯಿಗೆ ಏನ್ ಬೇಕಾದ್ರೂ ಮಾಡುವಂತ ಒಂದು ಹುಡುಗಿ. ಸೊ ನನ್ನ ಯಾವಾಗ್ಲೂ ಗ್ಲಾಮ್ ಡಾಲ್ ಆಗಿ ಏನೋ ಎಲ್ಲಾರು ನೋಡಿದೀರಾ, ಅದಕ್ಕೆ ನಾನು ಇವತ್ತು ಸಿಂಪಲ್ ಆಗಿ ಬಟ್ಟೆ ಉಟ್ಕೊಂಡು ಬಂದಿದ್ದೀನಿ ಪಾತ್ರದ ಪ್ರಕಾರ. ಆ ಒಂದು ಇಮೇಜ್ ಇಂದ ಬ್ರೇಕ್ಔಟ್ ಆಗಿ ಈ ಒಂದು ಇದು ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದ ಸರ್, ಥ್ಯಾಂಕ್ ಯು. ನೀವು ನನ್ನ ಆ ಒಂದು ಪಾತ್ರದಲ್ಲಿ ನೋಡಿದ್ರಿ, ನಂಬಿದ್ರಿ, ನಂಗೆ ಈ ಪಾತ್ರ ಕೊಟ್ಟಿದ್ದೀರಾ, ತುಂಬಾ ಧನ್ಯವಾದ. ಮತ್ತೆ ಬಸವರಾಜ್ ಸರ್ ಅಷ್ಟೇ, ಸೆಟ್ ಅಲ್ಲಿ ಎಲ್ಲ ತುಂಬಾನೇ ಸ್ಮೂತ್ ಆಗಿತ್ತು. ಯಾವ ಆರ್ಟಿಸ್ಟು, ನಾವೆಲ್ಲರೂ ಎಷ್ಟು ಖುಷಿಯಾಗಿದ್ದೀವಿ. ಐ ಥಿಂಕ್ ದ ರೀಸನ್ ಇಸ್ ಪ್ರೊಡ್ಯೂಸರ್ ಸರ್, ಬಿಕಾಸ್ ಹೀ ಸಂಬಡಿ, ಅವರು ನಾವೆಲ್ಲ ಖುಷಿಯಾಗಿರೋದು ಕಾರಣ ಅವರು, ಯಾಕಂತಂದ್ರೆ ಅಷ್ಟು ಸ್ಮೂತ್ ಆಗಿ ಶೂಟಿಂಗ್ ನಡೀತು, ನಾವೆಲ್ಲ ಅನ್ಯೋನವಾಗಿ ತುಂಬಾ ಚೆನ್ನಾಗಿ ಸೆಟ್ ಅಲ್ಲಿ ಇದ್ವಿ. ಅಂಡ್ ಅಫ್ಕೋರ್ಸ್ ಪ್ರಜ್ವಲ್ ಸರ್, ಪ್ರಜ್ವಲ್ ಬಗ್ಗೆ ಹೇಳಬೇಕು ಅಂತಂದ್ರೆ ಏನ್ ಹೇಳಿ, ನಾನು ಅವ್ರನ್ನ ಮೊದಲನೇ ದಿನದಿಂದ ಹೇಗೆ ನೋಡಿದ್ದೀನೋ ಹಾಗೆ ಇದ್ದಾರೆ. ಸೊ ಇದೊಂದು ನನ್ಗೆ ಅವಕಾಶ ಸಿಕ್ತು ಅವ್ರನ್ನ ಸೆಟ್ ಅಲ್ಲಿ ನೋಡೋದಕ್ಕೆ. ಇಷ್ಟು ನಾನು ಥಿಯೇಟರ್ ಮಾಡಿರೋದ್ರಿಂದ ನನಗೆ ಇದೊಂದು ವಿಷಯ ಗೊತ್ತು, ಒಂದು ಹೀರೋಯಿನ್ಗೆ ಸೆಟ್ ಬರುವಾಗ ಒಂದು ಆಂಟ್ರಾಜ್ ಇರುತ್ತೆ, ಅದಿರುತ್ತೆ ಇದಿರುತ್ತೆ, ಆ ಲುಕ್ಕಲ್ಲಿ ನೀವೊಂದು ನಾಲ್ಕು ಡೈಲಾಗ್ ನೀವು ಇದು ಮಾಡ್ತೀರಾ. ಬಟ್ ಥಿಯೇಟರಲ್ಲಿ ನೀವು ನಿಮ್ಮ ಎಲ್ಲ ಸ್ಕ್ರಿಪ್ಟ್ ಗೊತ್ತಿರಬೇಕು, ಪ್ರಾಪ್ ಗೊತ್ತಿರಬೇಕು, ಎಲ್ಲ ಗೊತ್ತಿರಬೇಕು. ಸೊ ಹಳೆ ಕಾಲದಲ್ಲಿ ಆಕ್ಟರ್ಸ್ ಹೇಗೆ ತುಂಬ ಅವೇರ್ನೆಸ್ ಜೊತೆ ಪಾತ್ರ ನಿಭಾಯಿಸ್ತಾ ಇದ್ರು, ಹಾಗೆ ಪ್ರಜ್ವಲ್ ಅವರು ನನ್ನ ನಿಜವಾಗ್ಲೂ ಅವ್ರು ನೋಡಿ ಅದ್ಭುತ ಅನ್ಸ್ಬಿಡ್ತು. ಐ ವಾಸ್ ಲೈಕ್ ಪ್ರೌಡ್ ಫ್ರೆಂಡ್, ಬಟ್ ನನ್ಗೆ ತುಂಬಾ ಖುಷಿ ಆಯ್ತು, ಯಾಕಂತಂದ್ರೆ ಅವ್ರಿಗೆ ಅವ್ರ ಕೈ ಹೇಗೆ ಇಟ್ಕೊಂಡಿದ್ರು, ಕಂಟಿನ್ಯೂಟಿ ಎಲ್ಲ ಪ್ರತಿಯೊಂದು ಅವ್ರಿಗೆ ಗೊತ್ತಿತ್ತು. ಸೊ ನನಗಂತೂ ಇಟ್ ವಾಸ್ ಅಮೇಝಿಂಗ್, ಇಟ್ ವಾಸ್ ಅ ಡಿಲೈಟ್ ಟು ವರ್ಕ್ ವಿತ್ ಪಿ ಡಿ. ಮತ್ತೆ ಈ ಸಿನಿಮಾದಲ್ಲಿ ಅಫ್ಕೋರ್ಸ್ ನಾವೆಲ್ಲ ಅವ್ರು ಹೇಳ್ದಾಗೆ, ನಮಗ್ ಅವ್ರು ಹೇಳ್ದಾಗೆ ನಾವೆಲ್ಲ ಫ್ರೆಂಡ್ಸ್ ಆಗಿ ತುಂಬಾ ಖುಷಿ ಖುಷಿಯಿಂದ ಇಟ್ಸ್ ಕಮ್ ಔಟ್ ವೆರಿ ವೆರಿ ವೆಲ್. ನಮ್ಗೆ ಗೊತ್ತಿಲ್ಲ ಹೀರೋಯಿನ್ ಯಾರು ಅಂತ, ನಾವೇ ಜಗಳಾಡ್ಕೊತಾ ಇರ್ತೀವಿ, ಇಲ್ಲ ಅದು ನಮ್ಮವರು ನಾನೇ ಹೀರೋಯಿನ್, ಇಲ್ಲ ಅದು ನಮ್ಮವರು ನಾನೇ ಹೀರೋಯಿನ್ ಅಂತ. ಸೊ ಅಷ್ಟು ಅಷ್ಟು ಒಂದು ಸರ್ಪ್ರೈಸ್ ಎಲಿಮೆಂಟ್ ಇದೆ, ಇಟ್ಸ್ ಕಾನ್ಕೂಪಿ ಆಫ್ ಸರ್ಪ್ರೈಸಸ್. ಕ್ಲೈಮ್ಯಾಕ್ಸ್ ಅಂತೂ ಇಟ್ಸ್ ಅ ಬ್ರಿಲಿಯಂಟ್ ಕ್ಲೈಮ್ಯಾಕ್ಸ್, ಟೀಸರ್ ಅಲ್ಲೇ ನೋಡಿದ್ದೀರಾ, ಇಟ್ಸ್ ದ ಮೋಷನ್ ಪೋಸ್ಟರ್ ಅಲ್ಲಿ, ಇಟ್ಸ್ ಅಮೇಝಿಂಗ್. ಥ್ಯಾಂಕ್ ಯು ಸರ್, ಯಾಕಂತಂದ್ರೆ ಕ್ಯಾಪ್ಟನ್ ಆಫ್ ದ ಶಿಪ್ ಅವರಿಗೆ ಒಂದು ಕ್ಲಾರಿಟಿ ಇದ್ರೆ, ಐ ಆಮ್ ಅ ಡೈರೆಕ್ಟರ್ಸ್ ಆಕ್ಟರ್, ಸೊ ಇಫ್ ಐ ಹ್ಯಾವ್ ಡನ್ ವೆಲ್ ಕಾಂಪ್ಲಿಮೆಂಟ್ ಹ್ಯಾಸ್ ಟು ಗೋ ಟು ಹಿಮ್, ನಾಟ್ ಟು ಮೀ. ನನ್ನ ಕೈಯಿಂದ ಒಳ್ಳೆ ಕೆಲಸ ಇದು ಮಾಡಿದಾರೆ ಅಂತಂದ್ರೆ ಸರ್ ಇದ್ದಾರೆ ಸರಿ ಕಾರಣ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಫಿಲ್ಮ್. ರವಿಶಂಕರ್ ಸರ್ ಅವರು ಎಲ್ಲರೂ ಅಷ್ಟೇ ಬಹಳ ಪ್ರೀತಿಯಿಂದ ನಾವು ಈ ಒಂದು ಸಿನಿಮಾ ಮಾಡಿದ್ದೀವಿ. ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಡೈರೆಕ್ಟರ್ ಸರ್ ಮತ್ತೆ ಗಣೇಶ್ ಸರ್ ಆ್ಯಂಡ್ ಪ್ರೊಡ್ಯೂಸರ್ ಸರ್, ಬಿಕಾಸ್ ನಾನು ಆಡಿಷನ್ ಮಾಡೋ ಟೈಮ್ ಮೂರು ಜನ ಇದ್ರು, ಮೂರೇ ಸೇರಿ ಸೆಲೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಪ್ರಜ್ವಲ್ ಸರ್ ಸ್ಪೆಷಲ್ ಥ್ಯಾಂಕ್ಸ್, ಬಿಕಾಸ್ ಸೋ ಈಸಿ ಟು ವರ್ಕ್ ಅಂತ ನನಗೆ ಫೀಲ್ ಆಗಿದೆ. ಆ್ಯಂಡ್ ರಾಜಶ್ರೀ ನಿಮಿಕಾ ಥ್ಯಾಂಕ್ ಯು. ಸಿನಿಮಾಲಿ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ನಾನು ಡಾಕ್ಟರ್ ಪಾತ್ರ ಮಾಡ್ತಾ ಇದ್ದೀನಿ, ಡಾಕ್ಟರೇ ಪೇಷೆಂಟ್ ಆಗಿರ್ತಾರೆ. ಸೊ ತುಂಬ ಸ್ವಲ್ಪ
ವಿಚಿತ್ರ ಅನಿಸ್ಬೋದು ಬಟ್ ತುಂಬಾ ಚೆನ್ನಾಗಿದೆ ಪಾತ್ರ ಅಂಡ್ ರವಿಶಂಕರ್ ಸರ್ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಗಿದೆ ಯಾಕಂತ ಹೇಳಿದ್ರೆ ಯೂಶಲಿ ಅವ್ರು ತುಂಬಾ ಡೈಲಾಗ್ಸ್ ನ ಹೇಳ್ತಾ ಇರ್ತಾರೆ ಒಂದು ಅವಕಾಶ ಸಿಕ್ಕಿದೆ ಅವ್ರು ಕುತ್ಕೊಂಡಿರ್ತಾರೆ ಅವ್ರ ಡೈಲಾಗ್ ನಾನು ಜೋರಾಗಿ ಅವ್ರಿಗೆ ಹೇಳ್ತಾರ ಅಂತ ಅವಕಾಶ ಸಿಕ್ಕಿದೆ ಸೊ ದಟ್ ಇಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ನನಗೆ ಅಂಡ್ ಥ್ಯಾಂಕ್ ಯು ಶೂಟಿಂಗ್ ತುಂಬಾ ಚೆನ್ನಾಗಾಯ್ತು ಅದಕ್ಕೆ ಖಂಡಿತವಾಗ್ಲೂ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಟೈಟಲ್ ಅಪ್ಪರ ಅಂದ ತಕ್ಷಣ ಖಂಡಿತವಾಗ್ಲೂ ಅದನ್ನ ನಾವು ಸ್ಕ್ರೀನ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಆ ಅಪ್ಪರ ನಮಗೆ ಸ್ಕ್ರೀನ್ ಅಲ್ಲಿ ಕಾಣಿಸ್ಬೇಕು ಅಂತ ಅದಕ್ಕೆ ಅವ್ರು ಮೋಸ ಮಾಡಿಲ್ಲ ಈ ಇಡೀ ಶೂಟಿಂಗ್ ಅಲ್ಲಿ ನನಗೆ ಪೆಂಡೆತ್ ಹೋಯ್ತು ಎಲ್ಲರೂ ಹೊಗಳ್ತಿದ್ದಾರೆ ಮೂರು ಪಾತ್ರ ಐದು ಶೇಡ್ ಅಂತ ಬಟ್ ಅದೊಂದು ಸೀನ್ ಅವತ್ತು ಒಂದೇ ದಿವಸದಲ್ಲಿ ಮೂರ್ ಜನ ಹೀರೋಯಿನ್ಸ್ ಜೊತೆ ಆ ಮೂರು ಪಾತ್ರಗಳು ಒಂದೊಂದು ಶಾರ್ಟ್ ಅದೇ ಅದೇ ಫ್ರೇಮ್ ಅಲ್ಲ ಅದೇ ಫ್ರೇಮ್ ಅಲ್ಲಿ ಚೇಂಜ್ ಮಾಡಿ ಚೇಂಜ್ ಮಾಡಿ ಅಲ್ಲೇ ಬಂದು ಆಕ್ಟಿಂಗ್ ಮಾಡ್ಬೇಕಿತ್ತು ಅದ್ ಹೇಗ್ ಮಾಡಿದಾರೆ ಗೊತ್ತಿಲ್ಲ ನೀವೆಲ್ಲ ಹೇಳಬೇಕು ಪ್ರಯತ್ನ ಪಟ್ಟಿದ್ದೀನಿ ಜಬ್ಬೇಶ್ವರ ಕೂತದ ಕೆಲಸ ಮಾಡಿದ್ದಾರೆ ಸೊ ಹೀರೋಯಿನ್ಸ್ ಮೂರು ಜನ ಪಾತ್ರ ತುಂಬಾ ಚೆನ್ನಾಗಿದೆ ಒಂದೊಂದು ಹ್ಯೂಮರಿಸ್ ಸೈಡ್ ಇದೆ ಮೂರು ಜನಕ್ಕೆ ಇವ್ರು ಹೇಳಿದಾಗೆ ಇವ್ರು ಡಾಕ್ಟರ್ಗೆ ರೋಗ ಇರುತ್ತೆ ಇವ್ರಿಗೆ ರಕ್ತ ನೋಡಿದ್ರೇನೆ ಆಗಲ್ಲ ಡಾಕ್ಟರ್ಗೆ ಅಂತ ಒಂದು ಪಾತ್ರ ರಾಷ್ಟ್ರೀಯ ಅವ್ರದ್ದೊಂದು ತುಂಬಾ ಇನ್ನೋಸೆಂಟ್ ದೇವ್ರ ಮೇಲೆ ತುಂಬಾ ನಂಬಿಕೆ ಇರುವಂತ ಹುಡುಗಿ ತಂದೆ ತಾಯಿನ ತುಂಬಾ ಪ್ರೀತಿ ಮಾಡುವಂತ ಹುಡುಗಿ ಇವರು ರೌಡಿ ಕ್ಯಾರೆಕ್ಟರ್ ಸೊ ಎಲ್ಲರೂ ಅವ್ರ ಕೆಲಸನ ಚೆನ್ನಾಗಿ ನಿಭಾಯಿಸಿದ್ದಾರೆ ಮತ್ತೊಮ್ಮೆ ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಆಯ್ತು ಈ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇರೋದು ಬಹಳ ಖುಷಿ ಆಗ್ತದೆ ನೀವೆಲ್ಲರೂ ಸಪೋರ್ಟ್ ಮಾಡೇ ಇದ್ದೀರಾ ಸೊ ನಿಮ್ ಪ್ರೀತಿ ನಿಮ್ಮ ವಿಶ್ವಾಸನ ಜೊತೆ ಹೀಗೆ ಥ್ಯಾಂಕ್ ಯು ಹೇಳಿದಂಗೆ ನಾನು ಇಬ್ರು ಸೇರಿ ಆಕ್ಚುಲಿ ಎಲ್ಲೋ ದೂರದ ಸಂಬಂಧ ಅನ್ಕೊಳ್ಳಿ ಹೆಚ್ಚು ಕಮ್ಮಿ ಅವ್ರಿಗೆ ನಾನು ಅವ್ರ ಸಮಾನ ಒಂದು 10 ವರ್ಷ ಸ್ನೇಹ 10 ವರ್ಷದಿಂದ ಯಾವಾಗಲೂ ಹೇಳಿ ಸರ್ ಒಂದು ಪಿಕ್ಚರ್ ಮಾಡೋಣ ಅಂತ ಅದು ಈ 10 ವರ್ಷ ಕರೆಕ್ಟಾಗಿ ಆಗಿದೆ ಅದು ಅನ್ಎಕ್ಸ್ಪೆಕ್ಟೆಡ್ ನಾವೆಲ್ಲೋ ಸಿಕ್ಕಿದ್ವು ಎಲ್ಲೋ ಮಾಡಿದ್ವು ಡೈರೆಕ್ಟ್ ಹೇಳಿದ ಕತೆ ಹೇಳಿದ್ರು ಅದಕ್ಕೆ ಪ್ರಜ್ವಲ್ ಸರ್ ಹೋಗಿ ಮೀಟ್ ಮಾಡಿದ್ರು ಹೋಗಿ ಬಂದರು ಮತ್ತು ಚಿತ್ರೀಕರಣ ಶುರು ಮಾಡಿದ್ರು ಚಿತ್ರೀಕರಣ ತುಂಬ ಚೆನ್ನಾಗೂ ಬಂತು ಅದು ಸಾಮಾನ್ಯ ನಾನು ಹೇಳ್ಬೇಕಾದ್ರೆ ನಮ್ಮ ಹೀರೋಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಸರ್ ಒನ್ ಅವರ್ ಲೇಟ್ ಆಗುತ್ತೆ ಅವ್ರದೇನೋ ಔಟ್ಸೈಡ್ ಕೆಲಸ ಇರುತ್ತೆ ಸರ್ ಇವತ್ತೊಂದು ಸ್ವಲ್ಪ ಇದೊಂದು ಸ್ವಲ್ಪ ಕಂಟ್ರಿಬ್ಯೂಟ್ ಇದೆ ಸರ್ ಆರ್ಟಿಸ್ಟಿಕ್ ಆಗ ಸಿಗ್ತಾ ಇರೋ ಸರ್ ಮೂರು ಜನ ಹೀರೋಯಿನ್ ಇವರು ಒಬ್ರು ಆ ಕಡೆ ಒಬ್ರು ಈ ಕಡೆ ಅದಕ್ಕೆ ಸರ್ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳಿದ್ರೆ 9:30 ಆದ್ರೂ ಅವತ್ತು ಅವ್ರದೇ ಅವ್ರ ಪರ್ಸನಲ್ ಕೆಲಸ ನಮಗೋಸ್ಕರ ಬಿಟ್ಟು ನಮ್ಮ ಶೂಟಿಂಗ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಈ ವಿಷಯದಲ್ಲಿ ನಾನು ಅವ್ರ ಚಿರಋಣಿ ಹಬ್ಬದ ಚಿತ್ರರಂಗ ನನ್ನ ಉದಾಹರಣೆ ಕೇಳಿದ್ರೆ ಹಬ್ಬದ ಅದು ಶುರುವಾಗಿ ಕನ್ನಡ ಚಿತ್ರರಂಗ KGF ಅನ್ನೋ ಒಂದು ಹಬ್ಬದಲ್ಲಿ ಹೋಗ್ತಾ ಇದೆ ಹಂಗೆ ಕನ್ನಡ ಚಿತ್ರ ಹಬ್ಬವಾಗಿ ನಡಿಬೇಕು ಅನ್ನೋದೇ ನನ್ನ ಬೇಡಿಕೆ ಅದಕ್ಕೆ ಪತ್ರಕರ್ತರ ಇವೆಲ್ಲ ದಯವಿಟ್ಟು ಸಹಾಯ ಮಾಡಿ ನಮ್ಮಗಳನ್ನು ಹಬ್ಬವಾಗಿ ಮುಂದೆ ನಡೆಸ್ಕೊಂಡು ಹೋಗಿ ಅಂತ ಕೇಳ್ಕೊತೀನಿ ನಮಸ್ಕಾರ